ಇವತ್ತು ನಾವು ಬೆಂಗಳೂರಲ್ಲಿ ಯಾರ ದುಡ್ಡಗೂ ಬಂದಿಲ್ಲ, ನಾವು ಸ್ವಂತ ಖರ್ಚಿಕ್ಕೆ ಬಂದಿದ್ದೀವಿ. ಪವರ್ಟಿ ಏನ್ ತೋರಿಸಿರೋ ಸರ್ಕಾರಕ್ಕೆ ಸಿ ಐ ಡಿ ತನಿಖೆ ಆಗ್ಲಿ, ತಪ್ಪಿಸ್ತಾರ ನಲ್ಲಿ ಕಂಡು ಸರಿ ಅಂತ ಹೇಳಕ್ ಬಂದೀವಿ. ಆದ್ರೆ ಕುಮಾರಸ್ವಾಮಿ ಕಡೆಯವರು ಇನ್ನೂ ಅಧಿಕಾರಕ್ಕೆ ಬಂದಿಲ್ಲ. ಈ ನಾಡಿ ಗುಂಡಗಿರಿ ಆದ್ರೆ ನಮ್ಮ ಜಿಲ್ಲೆಗೆ ನಮ್ಮ ಗ್ರಾಮಕ್ಕೆ ಬರ್ತಾರೆ. ಏ ಮಾಡ್ತೀವ ಅವಾಗ, ಬೆಂಗಳೂರು ಆಗಿರ್ಬೋದು ರೈತರ ಮನೆ ಬಾಗ್ಲಿ ಬಂದಾಗ ಮೆಟ್ಟಾನ್ ಬಡಿತೀವ ಅವಾಗ ಕಳ್ಕೊಬಿಡಲ್ಲ. ಬೆಂಗಳೂರು ಒಂದೇ, ನಮ್ಮ ನಮ್ಮ ಹಳ್ಳಿಗಳಿಗೆ ಬರ್ಬೇಕಾದ್ರೆ ನೀವು ಕುಮಾರಸ್ವಾಮಿ, ನೀವು ರೈತರ ಮಕ್ಕಳು ಅಂತ ಹೇಳಿ ಬರ್ತಾ ಇದ್ರಿ ಹಳ್ಳಿಗಳಿಗೆ. ನೀವು ರೈತರಲ್ಲ, ಕಳ್ಳನನ್ನ ಮಕ್ಕಳು ನೀವು, ರೌಡಿಗಳು ನೀವು, ಗೂಂಡಾಗಳು ನೀವು. ರೈತರು ಓಟ್ ತಗೊಂಡು ಅಧಿಕಾರ ಅನುಭವಿಸಿ ಇವತ್ತು ರೈತರ ಮೇಲೆ ನೀವು ದಬ್ಬಾಳಿಕೆ ಮಾಡ್ತೀರಾ? ಮುಚ್ಚು ದೊಣ್ಣೆ ತಂದು ನಮ್ಮ ಮೇಲೆ ಅಲ್ಲ ಮಾಡಕ್ ಬರ್ತೀರಾ? ಬನ್ನಿ ನೋಡೋಣ, ನಿಮಗೆ ಮುಂದಿನ ಚುನಾವಣೆಯಲ್ಲಿ ಏನು ಬುದ್ಧಿ ಕಲಿಸ್ಬೇಕು ಅದ್ ನಾವು ಕಲಿಸ್ತೀವಿ. ಏ ಕುಮಾರಸ್ವಾಮಿ, 150 ಕೋಟಿ ಸಿಟಿ ಹಗರಣದಲ್ಲಿ ಸಿಕ್ಕಾಕೊಂಡೆ, ನಾವು ನಿನ್ನ ವಿರುದ್ಧ ಪ್ರತಿಭಟನೆ ಮಾಡಲಿಲ್ಲ. ಇವತ್ತು ನಮ್ಮ ವಿರುದ್ಧ ನಿನ್ನ ಗುಂಡಾಗ ಕಲಿಸಿದ್ಯಾ? ಇನ್ನ ನಿನ್ಗೆ ಉಳಿಗಾಲ ಇಲ್ಲ, ನಿನ್ಗೆ ಧಿಕ್ಕಾರ ಧಿಕ್ಕಾರ. ಕುಮಾರಸ್ವಾಮಿ, ಕುಮಾರಸ್ವಾಮಿ ಅವರು ನೋಡ್ರಿ, ನಾನು ಕೊಪ್ಪಳ ತಾಲೂಕ್ದವನು. ಕುಮಾರಸ್ವಾಮಿ ಅವರು ನಿಜವಾಗ್ಲೂ ರೈತನ ಮಗನ. ಇವರು ಈ ಹಿಂದಿನ ಚುನಾವಣೆಯಲ್ಲಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನ್ ಕೆಲಸ ಮಾಡಿದ್ರೆ ನಮ್ಗೆ ಗೊತ್ತೈತೆ. ದಮ್ ಇದ್ರೆ ಕುಮಾರಸ್ವಾಮಿ ಕೊಪ್ಪಳ ತಾಲೂಕಿಗೆ ಕೊಪ್ಪಳ ಜಿಲ್ಲೆಗೆ ಬರ್ಲಿ. ಹೆಣ್ಮಕ್ಳು ಗಂಡ್ಮಕ್ಳು ಬೂಟು ಮೆಟ್ಟು ಇನ್ನೇನೇನದವ ಅವನ್ನೆಲ್ಲ ಬಳೆ ಸೀರೆ ಕೊಟ್ಟು ಅಲ್ಲಿಂದ ಗೆರೋ ಹಾಕಿ ಅದನ್ನ ವಾಪಸ್ ಕಳಿಸ್ತು. ನಿಜವಾಗ್ಲೂ ಕುಮಾರಸ್ವಾಮಿ, ನೀನು ರೈತರು ಬೆಳೆದ ಅನ್ನ ತಿನ್ನೋದಾದ್ರ ಈ ರೀತಿ ಗುಂಡಗಳು ಬಿಟ್ಟು ನೀನು ದೌರ್ಜನ್ಯ ಮಾಡಿಸ್ತಿರ್ಲಿಲ್ಲ. ಇದು 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 ಕೇಳ್ರಿ, ಮಸಿ ಅಲ್ಲ ಯಾಸಿಡ್, ಇದು ಇದು ಮಸಿ ಅಲ್ಲ ಯಾಸಿಡ್. ಇವರು ಪೊಲೀಸ್ನವರು, ಪೊಲೀಸ್ನವ್ರಿಗೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ನೀವು ರೈತರ ಪರ ಇದ್ದೀರೋ ಗೂಂಡಾಗಳ ಪರ ಇದ್ದೀರೋ? ಮಾಜಿ ಸಿಎಂ ಪರ ಇದ್ದೀರೋ ನೀವು? ನೀವು ಕುಮಾರಸ್ವಾಮಿ ಪರ ಇದ್ದೀರಾ? ಪೊಲೀಸರು ರೈತರ ಮೇಲೆ ಎರಗ್ತಾರ? ನಮ್ಮ ಮೇಲೆ ಬಂದು ಏಕಾಏಕಿ ದೌರ್ಜನ್ಯ ಮಾಡಕ್ ಬರ್ತಾರ? ಮ್ಯಾಲ್ ಬೀಳಕ್ ಬರ್ತಾರ? ಅಲ್ರಿ, ಇಷ್ಟ ಜನ ಇಲ್ಲ, ಪೊಲೀಸರು ಇಲ್ಲೇ ಕಣ್ಣೆದುರಿಗೆ ನೋಡ್ತಾ ಇದ್ರಿ. ನಮ್ಮನ್ನ ಹೊಡೆಯಕ್ ಬಂದ್ರು ನೀವು ನೋಡ್ಕೊಂಡು ನಿಂತಿದ್ರಲ್ಲ ಪೊಲೀಸರು. ನೀವು ಪೊಲೀಸರು ನಿಜವಾಗ್ಲೂ ರೈತರ ಪರ ಇಲ್ಲ. ನೀವು ರೈತರ ಪರ ಇದ್ದಿದ್ರೆ ಅವ್ರನ್ನ ಬಂಧಿಸ್ತಿದ್ರಿ. ನೀವು ನೋಡ್ತಾ ಇದ್ರಿ, ಮೊನ್ನೆಯಿಂದ ನಮ್ಮ ರಾಜ್ಯಾಧ್ಯಕ್ಷರ ಮನೆ ಮೇಲೆ ಅವ್ರು ಅಲ್ಲೇ ಅವ್ರನ್ನ ಅವ್ರ ಮನೆ ಮೇಲೆ ಹೋಗಿ ಅವ್ರ ಮನೆ ಮೇಲೆ ಕಲ್ಲೆಸ್ತಿದ್ರ, ಅವ್ರ ಮೇಲೆ ಅಲ್ಲೇ ಯತ್ನ ಮಾಡಿದ್ರ. ಯಾಕೆ ಬಂದಿಲ್ಲ ಪೊಲೀಸರು? ಪೊಲೀಸರು ಯಾಕೆ ಬಂದಿಲ್ಲ? ನಿಮ್ಮ ಕಣ್ಣೆದ್ರಿಗೆ ಇಲ್ಲೇ ನಮ್ಮ ಮೇಲೆ ನಮ್ಮ ರಾಜ್ಯಾಧ್ಯಕ್ಷರ ಮೇಲೆ ಅಲ್ಲೇ ಮಾಡಕ್ ಬಂದ್ರು. ಮತ್ತೆ ಈಗ ನೋಡಿ ಯಾಕೆ ಸುಮ್ಮನೆ ಇದ್ರಿ? ನೀವು ರೈತರ ಪರ ಇಲ್ಲ, ನೀವು ಪೊಲೀಸ್ ಇಲಾಖೆ ಕುಮಾರಸ್ವಾಮಿ ಪರ ಇದ್ರಿ, ಗೂಂಡಾಗಳ ಪರ ಇದ್ರಿ. ಇದು ಈಗೇನಾದ್ರೂ ಕೂಡಲೇ ಬಂದಿಲ್ಲ ಅಂದ್ರೆ ಇಡೀ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಇಡೀ 30 ಜಿಲ್ಲೆಯಲ್ಲಿ ಪ್ರತಿ ಹಳ್ಳಿಯಲ್ಲಿ ಪ್ರತಿ ತಾಲೂಕಲ್ಲಿ ನಾವು ಇವ್ರನ್ನ ಬಂದವರಿಗೆ ಪ್ರತಿಭಟನೆಗೆ ಸಿದ್ಧ ಆಗ್ತೀವಿ. ಕುಮಾರಸ್ವಾಮಿಗಳು.